ಬೆಂಗಳೂರಲ್ಲಿ ಗಗನಕ್ಕೇರಿದ ತರಕಾರಿ ಬೆಲೆ ಮಳೆಯಿಂದ ಬಹುಬೇಗ ಕೊಳೆಯುತ್ತಿರೋ ತರಕಾರಿ ಮೊಟ್ಟೆ ಕೋಳಿ ಮಾಂಸದ ಬೆಲೆಯು ದುಬಾರಿ ಒಂದ್ ಕಡೆ ಕರೆಂಟ್ ಬಿಲ್ ಜಾಸ್ತಿ ಆಗೋಯ್ತಪ್ಪ ಅಂದ್ರೆ ಎಲ್ಲರೂ ಗಲಾಟೆ ಮಾಡಿದರೆ ಬಾಯ್ ಬಡ್ಕೊಳ್ತಾ ಇದಾರೆ ಮತ್ತೊಂದ್ ಕಡೆ ನಾವು ದಿನನಿತ್ಯ ಬಳಸುವಂತ ತರಕಾರಿ ಬೆಲೆ ಕೂಡ ಬೆಂಗಳೂರಿನಲ್ಲಿ ನೋಡ ನೋಡಿದಂತೆ ಜಾಸ್ತಿ ಆಗ್ಬಿಟ್ಟಿದೆ ಎಸ್ ತರಕಾರಿ ಬೆಲೆ ಗಗನಕ್ಕೇರ್ತಾ ಇದೆ ಏನಪ್ಪ ಕಾರಣ ಅಂದ್ರೆ ಕಳೆದ ಮುಂಗಾರು ಪೂರ್ವ ಮಳೆ ಜೋರ್ ಮಳೆಯಾಗಿತ್ತು ಮುಂಗಾರು ಪೂರ್ವದಲ್ಲಿ ಸಾಕಷ್ಟು ಮಳೆಯಾಗಿತ್ತು ಬೆಂಗಳೂರು ಸುತ್ತಮುತ್ತ ಬೆಂಗಳೂರು ತರಕಾರಿ ಬರೋದರಿಂದ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಕೋಲಾರ ರಾಮನಗರ ಈ ಒಂದು ಭಾಗದಿಂದ ತರಕಾರಿ ಬರುತ್ತೆ ಬೆಂಗಳೂರಿಗೆ ಸ್ವಲ್ಪ ಮಟ್ಟಿಗೆ ಹೊಸೂರಿಂದ ತಮಿಳುನಾಡು ಭಾಗದಿಂದ ಬಾರ್ಡ್ರಿಂದ ಬರಬಹುದು ಬೆಂಗಳೂರಿಗೆ ತರಕಾರಿ ಆದರೆ ಈ ತರಕಾರಿ ಬರುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿ ಬರ್ತಾ ಇತ್ತು ಬೇಸಿಗೆಯಲ್ಲೂ ಕೂಡ ಬರ್ತಾಯಿತ್ತು ಆದರೆ ಕಳೆದ ಮೇ ತಿಂಗಳಲ್ಲಿ ಅತಿ ಹೆಚ್ಚು ಮಳೆ ಮುಂಗಾರುಪುರ ಮಳೆ ಆಗಿದ್ದರಿಂದ ಬೆಳೆ ಸರಿಯಾಗಿ ಬಂದಿಲ್ಲ ಅದು ಟೊಮೊಟೊ ಆಗಿರ್ಬೋದು ಬೀನ್ಸ್ ಆಗಿರ್ಬೋದು ಮೂಲಂಗಿ ಬಟಾಣಿ ನೌಕೋಲು ನುಗ್ಗೆಕಾಯಿ ಕೊತ್ತಂಬರಿ ಸೊಪ್ಪು ಹೀಗೆ ಬೆಂಡೆಕಾಯಿ ಎಲ್ಲ ತರಕಾರಿ ಎಲ್ಲ ರೀತಿಯ ತರಕಾರಿಗಳು ಮಳೆ ಜಾಸ್ತಿ ಆಗಿದ್ದರಿಂದ ಒಂದು ಬೆಳೆ ಸರಿಯಾಗಿ ಆಗಿಲ್ಲ ಇಳುವರಿ ಸರಿಯಾಗಿ ಬಂದಿಲ್ಲ ಮತ್ತೊಂದು ಕಾರಣ ಏನಪ್ಪ ಅಂದರೆ ಬಿಸಿಲು ಮಳೆ ಎಷ್ಟು ಜಾಸ್ತಿ ಆಯಿತು ಅದೇ ಪ್ರಮಾಣದಲ್ಲಿ ಬಿಸಿಲು ಜಾಸ್ತಿ ಆಗಿದ್ದರಿಂದ ಅದು ಕೂಡ ಬೆಳೆ ಬೆಳೆಯೋದ್ರಲ್ಲಿ ಎಫೆಕ್ಟ್ ಆಗಿದೆ ರೈತರಿಗೆ ನಷ್ಟ ಆಗಿದೆ ಈ ವಿಚಾರವಾಗಿ ಹಾಗಾಗಿ ಸೂಕ್ತ ಪ್ರಮಾಣದಲ್ಲಿ ಫಸಲು ಬರಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈಗ ತರಕಾರಿಯ ಬೆಲೆ ಜಾಸ್ತಿ ಆಗಿದೆ ಆಮೇಲೆ ಎಲ್ಲರೂ ಚರ್ಚೆ ಆಗ್ತಾ ಇತ್ತು ತುಂಬ ಜಾಸ್ತಿ ಬೆಲೆ ಆಗಿದೆ ತರಕಾರಿ ಬೆಲೆ ಏನಪ್ಪಾ ಅಂತ ರೈತರಿಗೆ ತರಕಾರಿ ಬೆಲೆ ಜಾಸ್ತಿ ಆಗಿದ್ರು ಕೂಡ ಇದು ಏನೋ ಸೀಸನ್ ಈಗ ಕಾಮನ್ವಾಗಿ ಜೂನ್ ಆರಂಭ ಅಥವಾ ಮೇ ಅಂತ್ಯಕ್ಕೆ ಸೀಸನ್ನು ತರಕಾರಿಗಳು ಶುರುವಾಗುತ್ತೆ ಅಂದರೆ ಹೆಚ್ಚು ಇಳುವರಿ ಬಂದಿರೋದಿಲ್ಲ ಬೇರೆ ಬೇರೆ ಕಡೆ ಪಾರ್ಸಲ್ ಹೋಗುತ್ತೆ ಬೆಲೆ ಸಿಗಬಹುದು ಅನ್ನೋ ನಿರೀಕ್ಷೆ ಇತ್ತು ಆದರೆ ರೈತರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಲೆ ಸಿಕ್ಕಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಏನಿದೆ ಎಷ್ಟು ರೇಟ್ ಆಗಿದೆಯಪ್ಪ ಈಗ ನೋಡೋದಾದರೆ ತರಕಾರಿ ಆಪ್ಕಮ್ಸ್ ರೇಟ್ ಇವೆಲ್ಲ ಬೀನ್ಸು ಒಂದು ಕೆ ಜಿ ನೂರ ರೂಪಾಯಿ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾಯಿದೆ ಮೂಲಂಗಿ ಕೆ ಜಿಗೆ ನಲವತ್ತಾರು ರೂಪಾಯಿ ಆಮೇಲೆ ಗುಂಡು ಬದ್ನೆಗೆ ಕೆ ಜಿ ಎಪ್ಪತ್ತೆಂಟು ರೂಪಾಯಿ ಟೊಮೊಟೊ ನಲವತ್ತರಿಂದ ನಲವತ್ತೈದು ರೂಪಾಯಿ ಆಗಿದೆ ಬಟಾಣಿ ಕಾಳು ನಲ್ವತ್ತು ಸು ನೂರ ನಲ್ವತ್ತರಿಂದ ನೂರೈವತ್ತು ರೂಪಾಯಿ ಆಗಿದೆ ಬ್ರೋಕೊಲಿ ಕೆ ಜಿಗೆ ನೂರ ಐವತ್ತರಿಂದ ಐನೂರು ರೂಪಾಯಿ ಆಗಿದೆ ಅದಾದಮೇಲೆ ನವಿಲುಕೋಸು ಅರವತ್ತರಿಂದ ಅರವತ್ತೈದು ರೂಪಾಯಿ ಆಗಿದೆ ನುಗ್ಗೆಕಾಯಿ ಎಂಬತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪು ನೋಡಿ ಕಟ್ಟು ಜಾಸ್ತಿ ಕೋಟೊಂಬ ಕೆ ಜಿ ಎಲ್ಲ ಕಟ್ಟ ಲೆಕ್ಕದಲ್ಲಿ ನಲ್ವತ್ತು ರೂಪಾಯಿಂದ ಐವತ್ತು ರೂಪಾಯಿ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಬೆಂಡೆಕಾಯಿ ಕೆ ಜಿಗೆ ಐವತ್ತರಿಂದ ಅರವತ್ತು ರೂಪಾಯಿ ಆಗಿದೆ ಸೊ ರೇಟ್ ಜಾಸ್ತಿ ಆಗಿದೆ ಇದಿಷ್ಟೇ ಅಲ್ಲ ಶುಂಠಿ ಕೂಡ ಕಳೆದ ಹದಿನೈದುಗಳಿಂದ ಕೆ ಜಿಗೆ ಇನ್ನೂರು ರೂಪಾಯಿ ದಾಟಿದೆ ಶುಂಠಿಗಾಗಲೇ ಜಾಸ್ತಿ ಆಗಿದೆ ತರಕಾರಿ ಬೆಲೆ ಅದಾದ ಮೇಲೆ ಮೊಟ್ಟೆ ಕೂಡ ರೇಟ್ ಜಾಸ್ತಿ ಆಗಿದೆ ಮೊಟ್ಟೆ ಮತ್ತು ಮಾಂಸ ಕೋಳಿ ಮಾಂಸ ಬೆಲೆ ಏನು ಲೈವ್ ಕೋಳಿ ಅಂದರೆ ಜೀವಂತ ಕೋಳಿ ಕೆ ಜಿಗೆ ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಆಗಿದೆ ಅದೇ ಕೋಳಿ ರೇಟು ಆಮೇಲೆ ಕಟ್ ಮಾಡಿರ್ತಕ್ಕಂಥ ಕೋಳಿ ಮಾಂಸ ಇನ್ನೂರ ಐವತ್ತರಿಂದ ಇನ್ನೂರ ಅರವತ್ತು ರೂಪಾಯಿಗೆ ಏರಿಕೆ ಆಗಿದೆ ಅನ್ನೋ ಒಂದು ಮಾಹಿತಿ ಅಂದರೆ ಜಾಸ್ತಿ ಆಗಿದೆ ಕೋಳಿ ರೇಟು ಅಂತ ಇನ್ನು ಮೊಟ್ಟೆ ಒಂದು ಮೊಟ್ಟೆ ಮೊದಲು ನಾಲ್ಕೂವರೆ ರೂಪಾಯಿಗೆ ಐದು ರೂಪಾಯಿ ಸಿಗ್ತಾ ಇತ್ತು ಜಾಸ್ತಿ ಅಂದರೆ ಐದುವರೆ ಬೇಕಿತ್ತು ಬಟ್ ಈಗ ಆರೂವರೆಯಿಂದ ಏಳು ರೂಪಾಯಿವರೆಗೂ ಆಗಿದೆ ಕೋಳಿ ಮೊಟ್ಟೆ ಸೊ ಹಾಗಾಗಿ ಬರೀ ತರಕಾರಿ ಮಾತ್ರ ಅಲ್ಲ ವೆಜ್ ಕೂಡ ಜಾಸ್ತಿ ಆಗಿದೆ ಮೊಟ್ಟೆ ರೇಟ್ ಕೂಡ ಜಾಸ್ತಿ ಆಗಿದೆ ಕೋಳಿ ಮಾಂಸ ಕೂಡ ರೇಟ್ ಜಾಸ್ತಿ ಆಗಿದೆ ಅಂತ ಸೊ ಏನಪ್ಪ ಆದರೆ ಹೆಂಗಪ್ಪ ಊಟ ಮಾಡೋದು ಅಂತೆಲ್ಲ ಚರ್ಚೆ ಮಾಡ್ತಿದ್ದಾರೆ ಸೊ ಬರೀ ರೇಟ್ ಜಾಸ್ತಿ ಆಗಿದ್ರ ಬಗ್ಗೆ ಚರ್ಚೆ ಅಲ್ಲ ಯಾಕೆ ರೇಟ್ ಜಾಸ್ತಿ ಆಯಿತು ಅಂತಲೂ ಕೂಡ ತಿಳ್ಕೊಳ್ಬೇಕು ಹಾಗಾಗಿ ನಾನು ಯಾಕೆ ರೇಟ್ ಜಾಸ್ತಿ ಆಯಿತು ಅನ್ನೋದ್ರ ಬಗ್ಗೆ ಹೇಳಿದೆ ಎಲ್ಲರೂ ಕೂಡ ರೇಟ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಯಾಕೆ ಜಾಸ್ತಿ ಆಯಿತು ಅಂದರೆ ಇಳುವರಿ ಕಮ್ಮಿ ಆಯಿತು ಮಳೆ ಮುಂಗಾರುಪುರ ಮಳೆ ಜಾಸ್ತಿ ಆಗಿತ್ತು ಬಿಸಿಲು ಕೂಡ ಜಾಸ್ತಿ ಇತ್ತು ಸೊ ತರಕಾರಿ ಕೊಳ್ತೋಯ್ತು ಇಳುವರಿ ಬರಲಿಲ್ಲ ಗಿಡಗಳು ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆ ಆಗಲಿಲ್ಲ ಹೀಗಾಗಿ ಇವತ್ತಿನ ರೇಟು ಹೆಚ್ಚಳಕ್ಕೆ ಕಾರಣ ಇದೇನು ತುಂಬ ದಿನ ಇರುತ್ತೆ ಅಂತೇನಿಲ್ಲ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಇರಬಹುದು ಅದಾದಮೇಲೆ ಮತ್ತೆ ಹಿಂದಿನಂತೆ ಕಡಿಮೆ ಆಗುತ್ತೆ ತರಕಾರಿ ರೇಟು ಮುಂಗಾರು ಮಳೆ ಶುರುವಾದ ತಕ್ಷಣ ಬೆಳೆಗಳು ಶುರುವಾಗ್ತವೆ ಮತ್ತು ಸೊ ತರಕಾರಿ ರೇಟ್ ಕಡಿಮೆ ಆಗಬಹುದು ಸೊ ನೋಡೋಣ ನಿಮಗೆ ತರಕಾರಿ ರೇಟು ಅಥವಾ ಮೊಟ್ಟೆ ಕೋಳಿ ಮಾಂಸ ಇವೆಲ್ಲವೂ ರೇಟ್ ಜಾಸ್ತಿ ಆಗಿದೆ ಅಂತ ನಿಮಗೆ ಅನಿಸಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ